ಇತ್ತೀಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ವರುಣ್ ಅಜ್ಜಿ ಜ್ಞಾನ ತಪ್ಪಕ್ಕೂ ಮುಂಚೆ ನಿನ್ನ ನೋಡ್ದೆ ಅಂತ 2-3 ಸತಿ ಹೇಳಿ ಪ್ರಜ್ಞೆ ತಪ್ಪಿದ್ರು ನಿನ್ಗೇನಾದ್ರೂ ಗೊತ್ತಾ ಅಜ್ಜಿ ನಿನ್ನ ಎಲ್ಲಿ ನೋಡಿದ್ರು ನಾವಿಬ್ರು ಒಟ್ಟಿಗೆನೆ ಬಂದ್ವಲ್ಲೇ ದಾರಿಲಿ ನನ್ನ ನೋಡಿ ಹಾಗಂದಿರ್ಬೇಕು ಅದು 2 ಸತಿ ಹೇಳೋ ವಿಷಯ ಅಲ್ಲ ಅಲ್ವಾ ನಿನ್ನನ್ನು ನೋಡ್ದೆ ಅಂತ ಹೇಳಿ ಪ್ರಜ್ಞೆ ತಬ್ಬಿದ್ರು ನಿಜ ಹೇಳು ವರುಣ ಅಜ್ಜಿ ನಿನ್ನ ಎಲ್ಲಿ ನೋಡಿದ್ರು ನಾನು ನಿಜನೇ ಹೇಳ್ತಿದ್ದೀನಿ ಕಣೆ ನಾನು ಮಾಮೂಲಾಗಿ ಹೊರಗಡೆಯಿಂದ ಬಂದೆ ಅಜ್ಜಿ ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ಆದ್ರೂ ಅಜ್ಜಿ ಏನಕ್ಕೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದು ನಿನ್ನ ವಿಷಯಕ್ಕೆ ನೋಡು ನೀನು ಓವರ್ ಥಿಂಕ್ ಮಾಡ್ತಿದ್ದೀಯಾ ನಾನು ಅಜ್ಜಿಗೆ ಟೆನ್ಷನ್ ಕೊಡ್ತೀನಾ ನೀನೇ ಹೇಳು ಅಲ್ವಾ ಈಗ ಅದ್ ಬಿಡು ಅಜ್ಜಿ ಬೇಗ ಹುಷಾರಾಗಬೇಕು ಅವರು ಮೊದಲಾಗಿ ಆಗಬೇಕು ಅಂದ್ರೆ ನಾವು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಜ್ಜಿ ಹುಷಾರಾಗ್ತಾರೆ ಯಾಕೆ ಹೀಗಾಯ್ತು ಇವ್ರಿಗೆ ರೀ ಏನು ಯೋಚನೆ ಮಾಡ್ತಿದ್ದೀರಾ ಊಟ ಮಾಡಿ ಯಾಕೋ ಊಟ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ ಮಾಡ್ತಿ ಹಾಗೆ ಹೇಳ್ಬಿಡ್ರಿ ಮಾತ್ರೆ ತಗೋಬೇಕು ಊಟ ಮಾಡಿ ಡಾಕ್ಟರ್ ಹೇಳಿದಾರಲ್ವಾ ಆತಂಕ ಪಡಬೇಕಾಗಿಲ್ಲ ಅಂತ ಊಟ ಮಾಡಿ ಬರೀ ಅಮ್ಮನ ಆರೋಗ್ಯದ ಬಗ್ಗೆ ಅಷ್ಟೇ ಅಲ್ಲ ಯೋಚನೆ ಇರೋದು ಅನನ್ಯ ವರುಣ್ ಮದುವೆ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ ಯೋಚನೆ ಮಾಡಬೇಕು ಅಂದ್ರೆ ನಿಶ್ಚಿತಾರ್ಥಕ್ಕೂ ಮದುವೆಗೂ ತುಂಬಾ ದಿನ ಇಲ್ಲ ಅಮ್ಮ ಹುಷಾರಾಗೋವರೆಗೂ ಎರಡನ್ನೂ ಮುಂದಕ್ಕೆ ಹಾಕೋಣ ಅನ್ಕೊಂಡಿದ್ದೀನಿ ಎಲ್ಲ ತಯಾರಿ ಆಗೋಗಿದೆ ಈಗ ಮುಂದಕ್ಕೆ ಹಾಕೋಣ ಅಂದ್ರೆ ಹೇಗೆ ಈಗ ನಾವ್ ಯಾರು ಸಂಭ್ರಮ ಪಡೋ ಸ್ಥಿತಿಲಿದೀವಿ ಹೇಳು ಸದ್ಯಕ್ಕೆ ಅಮ್ಮನ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಆದರೆ ಡಾಕ್ಟರ್ ಮೆಡಿಕಲ್ ಹಿಸ್ಟ್ರಿ ನೋಡಿ ಅಮ್ಮ ಬಗ್ಗೆ ಕಾಳಜಿ ತಗೋಬೇಕು ಅಂತ ಹೇಳಿದ್ದಾರೆ ಅಮ್ಮ ಪೂರ್ತಿ ಹುಷಾರಾಗಿ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ ಮೇಲೆ ಇನ್ನಿಶ್ಚಿತಾರ್ಥ ಮದುವೆ ಇಟ್ಕೊಳ್ಳೋಣ ಅಂತಿದ್ದೀನಿ ಏನಂತೀಯ ನೀವ್ ಹೇಳೋದು ಸರಿನೇ ಹಾಗೆ ಮಾಡೋಣ ನಾಳೆ ಸುಭದ್ರ ಬಂದಾಗ ಅವಳ ಹತ್ರ ಹೇಳ್ತೀನಿ ಭಾವನ ಹತ್ರನೂ ಮಾತಾಡ್ತೀನಿ ಅಜ್ಜಿಗೆ ಹೀಗಾಗಕ್ಕೆ ನಾನೇ ಕಾರಣನಾ ಟಿಕೆಟ್ ಬೇರೆ ಬುಕ್ ಆಗಿದೆ ಆದ್ರೆ ಅಜ್ಜಿನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ಕಾಗಲ್ಲ ಮೊದಲು ಅಜ್ಜಿ ಹುಷಾರಾಗಬೇಕು ಅಲ್ಲಿ ತನಕ ನಾನು ಹೋಗಬಾರ್ದು ಹೇಗಾದರೂ ಮ್ಯಾನೇಜ್ ಮಾಡಬೇಕು ಹಲೋ ನೀನ್ ಹೇಗಿದ್ಯಾ ಅಂತ ಕೇಳೋದು ಬೇಸ್ಟ್ ವಿಷಯಕ್ಕೆ ಬರ್ತೀನಿ ಟಿಕೆಟ್ ಬುಕ್ ಆಗಿರ್ಬೇಕಲ್ಲ ನೋಡು
ಅಜ್ಜಿಗೆ ಹುಷಾರಿಲ್ಲ, ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಅವ್ರು ಹುಷಾರಾಗಿದ ತಕ್ಷಣ ನಾನು ಹೊರಟ್ ಬಂದ್ಬಿಡ್ತೀನಿ. ಅದನ್ನ ಯೋಚನೆ ಮಾಡಿಕೊಂಡು ಟೆರೆಸ್ ಅಲ್ಲಿರೋ ಮೆಟ್ಲ ಮೇಲೆ ಕೂತಿದ್ಯಾ? ನಿಂಗೆ ಹೇಗ್ ಗೊತ್ತಾಯ್ತು? ಏಯ್, ನನಗೆಲ್ಲ ಗೊತ್ತು. ಗೇಟ್ ಹತ್ರ ನೋಡು. ಏಯ್, ನಿಮ್ಮನೆ ಗೇಟ್ ಹತ್ರ ಅಲ್ಲ, ಲೆಫ್ಟ್ ಸೈಡ್ ಇದೆಯಲ್ಲ ಆ ಮನೆ ಗೇಟ್ ಹತ್ರ. ನೋಡ್ದ್ಯಾ, ಆ ನನ್ ಮಗ ಸರಿ ಇಲ್ಲ, ತುಂಬಾ ಡೇಂಜರ್. ಇನ್ನು 3 ದಿನಕ್ಕೆ ನೀನು ಟಿಕೆಟ್ ಬುಕ್ ಮಾಡಿದ್ಯ ಅಂತ ನನಗೆ ಗೊತ್ತು. ಸುಮ್ಮನೆ ನಾಟಕ ಮಾಡ್ದೆ ಹೊರಟ್ಬಿಡೋ. ನೀನಲ್ಲಿದ್ರೆ ನಿಮ್ಮನೆಯವ್ರಿಗೆ ಅಪಾಯ ಜಾಸ್ತಿ. ಅವ್ರನ್ನ ಉಳ್ಸ್ಕೋತೀಯೋ ಕಳ್ಕೋತೀಯೋ ನಿನಗ್ ಬಿಟ್ಟಿತ್ತು. ಸರಿ, ಇನ್ 3 ದಿನದಲ್ಲಿ ನಾನಲ್ಲಿರ್ತೀನಿ. ಹಲೋ ಹಲೋ ಹಲೋ, ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ವಯಸ್ಸಾದ್ಮೇಲೆ ಹೀಗೆಲ್ಲ ಆಗೋದು ಸಹಜ ಅಲ್ವಾ ಚಿನ್ನಮ್ಮ? ಅಷ್ಟಕ್ಕೂ ನಾನಿಷ್ಟು ಬೇಗ ಹೋಗಲ್ಲ. ಆ ಭಗವಂತ ನನಗೋಸ್ಕರ ಇನ್ನೂ ಕಾಯಲೇಬೇಕು. ಅಜ್ಜಿ ಇರಿ, ಅತ್ತೆ ಮಾವನ್ ಕರ್ದು ಬರ್ತೀನಿ. ಅತ್ತೆ, ಅತ್ತೆ. ಅಮ್ಮ. ಅತ್ತೆ ಹೇಗಿದ್ದೀರಾ? ಅತ್ತೆ ಅಮ್ಮ ಹೇಗಿದ್ದೀಯಾ? ನಾನು ಆರಾಮಾಗೇ ಇದ್ದೀನಿ. ಯಾಕೆ ಗಾಬರಿ? ನಾವೆಲ್ಲ ತುಂಬಾ ಹೆದರಿದ್ವಿ ಅಜ್ಜಿ, ಈಗ ಸಮಾಧಾನ ಆಯ್ತು. ಕೃಷ್ಣ, ಸದಾನಂದ ಸುಭದ್ರ ಬಂದಿದ್ರ? ಅಮ್ಮ, ಸುಭದ್ರ ಬಂದಿದ್ಲು, ಆದರೆ ಭಾವ ಬರ್ಲಿಲ್ಲ ಅಮ್ಮ. ಈಗ್ಲೇ ಅವರಿಬ್ಬರನ್ನು ಕರೆಸು ಕೃಷ್ಣ. ಅತ್ತೆ, ಸುಭದ್ರ ಇನ್ನೇನು ಬರ್ತಾಳೆ, ನೀವು ಆಯಾಸ ಮಾಡ್ಕೋಬೇಡಿ, ಮಲ್ಕೊಳ್ಳಿ. ಈಗಲೇ ಅವರಿಬ್ರು ಬರಬೇಕು, ನಾನು ಅವ್ರ ಹತ್ರ ಮಾತಾಡಬೇಕು. ಆಯ್ತಮ್ಮ, ಆದರೆ ಭಾವ ಬರ್ಬೇಕಲ್ವಮ್ಮ. ಸದಾನಂದ ಬರಬೇಕು ಅಷ್ಟೇ ಕೃಷ್ಣ. ಆಯ್ತು ಸರಿ, ಕಳಿಸ್ಕೊಡ್ತೀನಿ ಬಿಡಿ. ಪವನ ಪವನ, ಕೀ ತಗೊಂಡ್ಯಾ? ಹಾ, ತಗೊಂಡೆ. ಸರಿ, ಹೊರಡನೇನ್ರಿ? ಎಲ್ಲಿಗೆ? ಅಮ್ಮನ್ನ ನೋಡ್ಕೊಂಡು ಬರಕ್ಕೆ. ನಾನ್ ಬರಲ್ಲ.
ಅಮ್ಮ ನಿಮ್ಮನ್ನ ನೋಡ್ಬೇಕಂತೆ. ನಾನು ಯಾವುದೇ ಕಾರಣಕ್ಕೂ ಆ ಮನೆಗೆ ಕಾಲಿಡಲ್ಲ. ಹಠ ಸಾಚೋ ಸಮಯ ಅಲ್ಲ ಅಪ್ಪ ಇದು. ಲೇ ದಡ್ಡ, ನಾನು ಹಠ ಸಾಧಿಸ್ತಾ ಇಲ್ವೋ? ಸಮಯ ಸಂದರ್ಭ ನೋಡಿಕೊಂಡು ಸಾಧಿಸೋದು ಹಠ. ನಾನು ನನ್ನ ಸ್ವಾಭಿಮಾನ ಉಳಿಸ್ಕೋತಾ ಇದ್ದೀನಿ. ಇದು ನಿಮ್ ಹಠನೆ. ನಮ್ಮಮ್ಮಂಗ ಅಷ್ಟೊಂದು ಹುಷಾರಿಲ್ಲ, ನಿಮ್ಮನ್ ನೋಡ್ಬೇಕು ಅಂತಿದ್ದಾರೆ. ನೀವು ನಿಮ್ ಕೋಪ ಬಿಡಕ್ ತಯಾರಿಲ್ಲ. ಅದು ಬರೀ ಕೋಪ ಅಲ್ವೇ, ಅದಕ್ಕೂ ಕಾರಣ ಇದೆ. ಮೂರು ಕಾರಣ ಕೊಡ್ತೀನಿ ನಾನು. ಏನಪ್ಪ ಅದು? ಮೊದಲನೇದಾಗಿ, ನಾನು ಅವ್ರ ಮನೆಗೆ ಕಾಲಿಟ್ಟೆ ಸಾಕು, ಅವ್ರು ನನಗೆ ಮಾಡಿರೋ ಅನ್ಯಾಯದ ನೆನಪಾಗತ್ತೆ. ಇನ್ನು ಎಷ್ಟು ದಿನ ಅಂತ ಅದನ್ನೇ ಯೋಚನೆ ಮಾಡ್ತೀರಾ ಅಪ್ಪ? ಏಯ್, ಮರ್ತ್ ಹೋಗೋಷ್ಟು ಸಣ್ಣದಲ್ಲ ಕಣ ಅವ್ರು ಮಾಡಿರೋ ಅನ್ಯಾಯ. ಮಗಳು ಮದ್ವೆ ಆಗಿ ಆ ಮನೆಗೆ ಹೋಗ್ತಿದ್ದಾಳೆ. ನೀವು ಹೀಗೆ ಮನ್ಸಲ್ಲಿ ಇಟ್ಕೊಂಡಿದ್ರೆ ಸಂಬಂಧ ಉಳಿಸ್ಕೊಳಕಾಗತ್ತಾ? ಬಂದೆ, ಅಲ್ಲಿಗೆ ಬರ್ತಿದ್ದೆ. ನನ್ನ ಕೋಪಕ್ಕೆ ಎರಡನೇ ಕಾರಣನೂ ಅದೇ. ಇದೇ ನೆಪ ಇಡ್ಕೊಂಡು ಮದುವೆನ ಮುಂದಕ್ಕೆ ಹಾಕ್ತಾರೆ. ಇದನ್ನ ಕೇಳಿಸ್ಕೊಳಕ್ಕೆ ನಾನು ಅಲ್ಲಿವರೆಗೂ ಬರ್ಬೇಕಾ? ಅದ್ ಹೇಗ್ ಹೇಳ್ತೀರಾ ಅಪ್ಪ? ಅವ್ರ ಮದ್ವೆ ಪೋಸ್ಟ್ಪೋನ್ ಮಾಡ್ತಾರೆ ಅಂತ. ಏಯ್, ನಿನಗಿಂತ ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ. ನಾನು ಹುಟ್ಟದಾಗಿಂದ ಅವರು ನೋಡ್ತಾ ಇದ್ದೀನಿ. ಅವರು ಮದ್ವೆ ಮುಂದಕ್ಕೆ ಹಾಕೋ ಮಾತಾಡಿ ಆಡ್ತಾರೆ. ಹಾಗೇನಾದ್ರೂ ಅವರು ಮಾತಾಡಿದ್ರೆ ನನಗೆ ಅವ್ರ ಬಗ್ಗೆ ಇರೋ ಅಪನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಅಮೆರಿಕ ಸಂಬಂಧನ ಹಾಳು ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಅನ್ಸುತ್ತೆ. ವಿನಾಕಾರಣ ಅವ್ರ ಬಗ್ಗೆ ಜಗಳ ಆಡ್ತೀನಿ. ಇದೆಲ್ಲ ಬೇಡ ಅಂತಾನೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇರೋದು. ಅಪ್ಪ, ಅಲ್ಲಿಗೆ ಹೋದ್ರೆ ಅಲ್ವಾ ಅಪ್ಪ ವಿಷಯ ಏನು ಅಂತ ಗೊತ್ತಾಗೋದು? ಇದೇ ಕಣ ಆಗೋದು, ಬೇರೆ ಇನ್ನೇನಾಗೋದಕ್ಕೆ ಸಾಧ್ಯ ಇದೆ? ನೋಡೋ, ನಾನಂತೂ ಬರಲ್ಲ. ಬೇಕಿದ್ರೆ ಅವ್ರಿಗೆ ಹುಷಾರಾದ್ಮೇಲೆ ಅವರೇ ಇಲ್ಲಿಗೆ ಬಂದು ನಾನು ನೋಡ್ಲಿ. ಅದೆಲ್ಲ ಸರಿ ಅಪ್ಪ, ಆದ್ರೆ ಅದನ್ನ ಪಕ್ಕಕ್ಕಿಡಿ. ಅಲ್ಲಿಗೆ ಹೋದ್ಮೇಲೆ ಏನಾಗತ್ತೆ, ಅವ್ರೇನ್ ಮಾತಾಡ್ತಾರಂತ ನೋಡೋಣ. ನೀವು ಬರೋದ್ರಿಂದ ಅಜ್ಜಿಗೆ ಸಂತೋಷ ಸಮಾಧಾನ ಆಗತ್ತೆ ಅಂದ್ರೆ ಅದಕ್ಕಿಂತ ಮುಖ್ಯ ಇನ್ನೇನಪ್ಪ? ನೋಡಿ, ನಿಮಗೆ ಕೈ ಮುಗಿತೀನಿ. ಅಮ್ಮಂಗ ಹುಷಾರಿಲ್ದ ಟೈಮಲ್ಲೇ ಈ ರೀತಿ ಹಠ ಮಾಡಬೇಡಿ. ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಪರವಾಗಿಲ್ಲ, ಮೊದಲು ಹೋಗಿ ಅಮ್ಮನ್ ನೋಡೋಣ. ಇದೊಂದ್ ಸರ್ತಿ ಬನ್ನಿ. ಅಪ್ಪ ಪ್ಲೀಸ್ ಬಾಪ್ಪ. ನನಗಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಆಯ್ತು, ಬರ್ತೀನಿ. ಅಲ್ಲ, ಅದೇನಾಗತ್ತೆ ನೋಡೇ ಬಿಡೋಣ. ಡಾಕ್ಟರ್, ಅಮ್ಮಂಗೇನು ತೊಂದರೆ ಇಲ್ಲ ತಾನೆ? ಸದ್ಯಕ್ಕೆ ಶಿ ಇಸ್ ಡೂಯಿಂಗ್ ವೆಲ್, ಭಯ ಏನೂ ಇಲ್ಲ. ಆದರೆ ಅವರ ನರ್ವಸ್ ಸಿಸ್ಟಮ್ಗೆ ತುಂಬ ಸ್ಟ್ರೈನ್ ಆಗಿದೆ. ಅವ್ರಿಗೆ ಎಮೋಷನಲ್ ಸ್ಟ್ರೆಸ್ ಆಗಬಾರ್ದು, ನೋಡ್ಕೊಳ್ಳಿ. ಸರಿ ಡಾಕ್ಟರ್, ನಾ ಬರ್ತೀನಿ. ಓಕೆ. ಅತ್ತೆ, ಸ್ವಲ್ಪ ಬಿಸಿಯಾಗಿ ಹಾಲು ತಗೊಂಬರ್ಲ? ನಿನ್ನೆಯಿಂದ ಏನೂ ತಿಂದಿಲ್ಲ ನೀವು. ನನಗೇನು ಕುಡಿಬೇಕು ಅನ್ನಿಸ್ತಾ ಇಲ್ಲ ಅಮ್ಮ. ಮಾಲತಿ, ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ವಂತೆ. ಅಮ್ಮ, ನೀನೇನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಎಲ್ಲದಕ್ಕೂ ನಾವಿದ್ದೀವಿ, ನಾವು ನೋಡ್ಕೋತೀವಿ. ಅಜ್ಜಿ, ಅಪ್ಪ, ಸದಾನಂದ ಮಾವ ಅತ್ತೆ ಬಂದ್ರು. ಅಮ್ಮ, ನೀನ್ ಇಲ್ಲೇ ರೆಸ್ಟ್ ಮಾಡು, ನಾನು ಹೋಗಿ ಬಾವನ್ ಕರ್ಕೊಂಡ್ ಬರ್ತೀನಿ. ಬೇಡ ಕೃಷ್ಣ, ಸದಾನಂದ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದಾನೆ, ನಾನೇ ಹೋಗ್ತೀನಿ. ಅತ್ತೆ, ಈ ಪರಿಸ್ಥಿತಿಲಿ ನೀವು ಹೊರಗಡೆ ಹೋಗೋದ್ ಬೇಡ, ಅವ್ರನ್ನೇ ಇಲ್ಲಿಗೆ ಬರಕ್ ಹೇಳೋಣ. ಅಳಿಯ ಮೊದಲನೇ ಸಲ ಮನೆಗ್ ಬರ್ತಾ ಇದ್ದಾನೆ, ನಾನೇ ಹೋಗೋದ್ ಸರಿ ಮಾಲತಿ?
ಒಳಗ್ ಹೋಗೋಣ ಬನ್ರಿ. ನಾನು ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು, ಅದೇನು ಹೇಳ್ತಾರೋ ನೀನೇ ಹೋಗಿ ಕೇಳ್ಕೊಂಬ. ಸದಾನಂದ, ಬಾಪ್ಪ ಅವಳಿಗೆ ಹುಷಾರಾಗಿದ್ದೀರಾ? ಅಲ್ಲೇ ಎಲ್ಲ ಮಾತಾಡಿ ಮುಗಿಸ್ಬೇಕು ಅನ್ಕೊಂಡಿದ್ಯ? ಒಳಗಡೆ ಬಾಪ್ಪ. ನೀವೇನು ಹೇಳ್ತೀರಾ ಅಂತ ಚೆನ್ನಾಗಿ ಗೊತ್ತಿದೆ, ಅದೇನು ಹೇಳಬೇಕೋ ಇಲ್ಲೇ ಹೇಳಿ, ಸುಮ್ಮನೆ ತೊಂದರೆ ಯಾಕೆ? ಇಲ್ಲೇ ಮಾತಾಡೋ ವಿಷಯ ಅಲ್ಲಪ್ಪ, ಮೊದಲು ಒಳಗಡೆ ಬಾ. ಬಾವಾ, ಒಳಗೆ ಬನ್ನಿ ಬಾವಾ. ರೀ ಬನ್ರಿ, ಹೋಗೋಣ. ಅಪ್ಪ ಪ್ಲೀಸ್ ಬನ್ನಿ ಅಪ್ಪ. ಅಣ್ಣ ದಯವಿಟ್ಟು ಒಳಗಡೆ ಬನ್ನಿ ಅಣ್ಣ. ಪವನ, ಹಲೋ ಅಜ್ಜಿ, ಒಳ್ಳೆ ಟೈಮ್ಗೆ ಫೋನ್ ಮಾಡ್ದೆ. ಏನು ಮುದ್ಕಿ ಇದ್ದಾಳಾ ಅಥವಾ? ಮುದ್ಕಿ ಇದ್ದಾಳೆ, ಆದ್ರೆ ಮದುವೆ ಸತ್ ಹೋಯ್ತು. ಏನು ಮದುವೆ ನಿಲ್ಲಿಸ್ತಾ ಇದ್ದಾರ? ಮದ್ವೆ ನಿಲ್ಲಿಸ್ತಾ ಇಲ್ಲ ಅಜ್ಜಿ, ಆದ್ರೆ ಈ ಮದ್ವೆ ನಿಲ್ಸೋದಕ್ಕೆ ನಮಗ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಸದ್ಯಕ್ಕೆ ಹುಷಾರಿಲ್ಲ, ನನ್ನ ಆರೋಗ್ಯ ಸರಿ ಹೋಗೋವರೆಗೂ ಈ ಮದ್ವೆನ ಮುಂದಕ್ಕೆ ಹಾಕೋಣ ಅಂತ ಹೇಳೋದಿಕ್ಕೆ ಎಲ್ರನ್ನು ಸೇರಿಸಿದ್ದಾರೆ ಅನ್ಸುತ್ತೆ ಅಜ್ಜಿ. ಸರಿ ಸರಿ, ನೀನ್ ಅಲ್ಗ್ ಹೋಗು, ಅಲ್ಲಿ ಏನೇ ಆದ್ರೂ ನನಗ್ ತಿಳಿಸು, ಸರಿನಾ? ಸರಿ ಅಜ್ಜಿ. ಕಾಫಿ ತಗೊಂಬರ್ತೀನಿ. ಏನು ಬೇಡ, ಅದೇನು ವಿಷಯ ಹೇಳಿ. ನನ್ಗೆ ಹೀಗೆ ಆರೋಗ್ಯ ಕೈ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಮುಖ್ಯವಾದ ಒಂದು ನಿರ್ಧಾರ ತಗೊಂಡಿದ್ದೀನಿ. ನೀವೆಲ್ಲ ಅದಕ್ಕೆ ಒಪ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿಗೆ ಮೂರು ದಿನಕ್ಕೇನೆ ನಮ್ಮ ಚಿನ್ನಪ್ಪ ಚಿನ್ನಮ್ಮನ ಮದುವೆ ಆಗ್ಬಿಡ್ಬೇಕು. ಅಮ್ಮ, ಏನಮ್ಮ ಹೀಗನ್ಬಿಟ್ಟೆ? ನೀನ್ ಹುಷಾರಾಗುವವರೆಗೂ ಮದುವೆನ ಮುಂದಕ್ಕೆ ಹಾಕ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಮದ್ವೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗ್ಬಾರ್ದು ಕೃಷ್ಣ. ಅಲ್ಲಮ್ಮ, ಸಮಯ ತುಂಬಾ ಕಮ್ಮಿ ಇದೆ, ಮೂರ್ ದಿವಸದಲ್ಲಿ ಮದುವೆನ ಹೇಗ್ ಮಾಡೋದಕ್ಕಾಗತ್ತೆ ಹೇಳು. ನಿಮ್ ಅನುಕೂಲಕ್ಕೆ ನೀವು ಮದ್ವೆ ಮಾಡೋ ಅಷ್ಟರಲ್ಲಿ ನಾನೇ ಇಲ್ಲ ಅಂದ್ರೆ ಅಮ್ಮ ಯಾಕೆ ಹಾಗೆ ಅನ್ಕೊಂತೀಯ? ನಿನ್ಗಂಥದ್ದು ಏನೂ ಆಗಿಲ್ಲ, ಎರಡು ದಿನ ರೆಸ್ಟ್ ತಗೊಂಡ್ರೆ ಹುಷಾರಾಗ್ತೀಯ. ನನ್ನ ಆರೋಗ್ಯ ಎಷ್ಟು ಸೂಕ್ಷ್ಮವಾಗಿದೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಇದು ನನ್ನ ಕಡೆ ಆಸೆ ಅನ್ಕೊಂಡು ನೆರವೇರಿಸ್ಕೊಡಿ.
ಅಜ್ಜಿ ಯಾಕೆ ಹಾಗೆ ಮಾತಾಡ್ತೀರಾ? ಇನ್ನೂ ತುಂಬ ದಿನ ನೀವು ನಮ್ಮ ಜೊತೆ ಇರಬೇಕು. ಅಷ್ಟಕ್ಕೂ ಮೂರು ದಿನದಲ್ಲಿ ಯಾಕೆ ಮದುವೆ ಮಾಡಿ ಮುಗಿಸ್ಬೇಕು ಹೇಳಿ? ಸ್ವಲ್ಪ ಟೈಮ್ ತಗೊಂಡು ಮದುವೆ ಮಾಡಿದ್ರೆ ನಮಗೂ ಎಲ್ಲ ಪ್ರಿಪ್ರೇಷನ್ಗೂ ಟೈಮ್ ಸಿಗುತ್ತೆ. ನೀವು ಸ್ವಲ್ಪ ಹುಷಾರಾಗ್ತೀರಾ ಅಲ್ವಾ? ಯಾರ ಆಯಸ್ಸು ಎಷ್ಟಿದೆ ಅಂತ ಯಾರಿಗೆ ಗೊತ್ತು? ಈ ಮೂರು ದಿನದಲ್ಲಿ ಆ ಭಗವಂತ ನನ್ನನ್ನು ಕರೆಸ್ಕೋಬಹುದು. ಅಜ್ಜಿ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ಗೇನೋ ಆಗ್ಬಿಡುತ್ತೆ ಅನ್ನೋದನ್ನ ನಿಮ್ ಮನಸ್ಸಿಂದ ತೆಗ್ದಾಕ್ಬಿಡಿ. ಮನಸ್ಸಿಂದ ತೆಗ್ದಾಕ್ಬೋದಮ್ಮ, ಆದ್ರೆ ಹಣೆ ಬರದಿಂದ ತೆಗ್ದಾಕಾಗಲ್ಲ. ಅತ್ತೆ, ಮೂರು ದಿನಕ್ಕೆ ಸರಿಯಾಗಿರೋ ಮುಹೂರ್ತ ಇದೆಯೋ ಇಲ್ವೋ ಇವರಿಬ್ರು ಜಾತಕ ಬೇರೆ ತೋರಿಸ್ಬೇಕು. ಇದೆಲ್ಲ ಆಗದೆ ಹೇಗಿದ್ ಮಾಡೋದು? ನಾನ್ ಸಾಯೋ ಮುಹೂರ್ತ ತುಂಬಾ ಹತ್ತಿರದಲ್ಲಿದೆ ಮಾಲತಿ.